ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ಯುಗಾದಿ ಹಬ್ಬದ ವಿಶೇಷ ಅನ್ನ ನಿಮ್ಗೆ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನನ್ನ ಇಷ್ಟ. ಇವತ್ತು ವಿಶೇಷವಾಗಿ ಯುಗಾದಿ ಹಬ್ಬಕ್ಕೆ ನಾವು ಬೇವು ಬೆಲ್ಲ ಮೊದಲನೇದು, ಎರಡನೇದು ಸಿಹಿ ಅಡುಗೆ, ಒಬ್ಬಟ್ಟು, ಕರಗಡುಬು, ದೇವ್ರ ಪೂಜೆ, ಮಕ್ಕಳಿಗೆಲ್ಲ ಎಣ್ಣೆ ನೀರು ಹಾಕ್ಬೇಕು, ಗಂಡಸರಿಗೆ ನಾವು ಕೂಡ ಎಣ್ಣೆ ನೀರು ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವ್ರ ಪೂಜೆ ವಿಶೇಷವಾಗಿ ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲನ ನೈವೇದ್ಯ ಮಾಡಿ ಬೇವು ಬೆಲ್ಲ ಸಿಹಿ ಕಹಿ ಎರಡೂ ಇರುತ್ತೆ ಬೇವು ಬೆಲ್ಲದಲ್ಲಿ. ಅದನ್ನ ನಾವು ನಮ್ಮ ಜೀವನದಲ್ಲಿ ಬರೋ ಕಷ್ಟ ಸುಖ ಎರಡೂ ಹೊಂದ್ಕೊಂಡು ನಾವು ಕಷ್ಟನ ಸಿಹಿನಲ್ಲಿ ನುಂಗ ಸೇರಿಸ್ಕೊಂಡು ಸಿಹಿನೇ ಸೇವಿಸ್ಕೊಂಡು ಸಿಹಿಯಾಗಿ ಮಾತಾಡಿಕೊಂಡು ಅಕ್ಕಪಕ್ಕದವ್ರಿಗೆ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಬೇವು ಬೆಲ್ಲ ಹಂಚಿ ವಿಶೇಷವಾಗಿ ಯುಗಾದಿ ಹಬ್ಬನ ಆಚರಿಸ್ತೀವಿ. ನಾವು ಮನೆಯಲ್ಲಿ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಹಾಕ್ತೀವಿ, ಈ ತರ ವಿಶೇಷವಾಗಿ ಯುಗಾದಿ ಹಬ್ಬನ ಆಚರಿಸಿದ್ರು. ಇವಾಗ ಕರ್ಗಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕರ್ಗಡುಬು ಮಾಡಕ್ಕೆ ಬೇಕಾಗಿರೋ ಸಾಮಾನು 1/2 kg ತೊಗರಿಬೇಳೆ. ನಾವು ಬೇಳೆ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಬೆಲ್ಲ, ತೆಂಗಿನ ತುರಿನು ನಾವು ಬೇಳೆ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ತೆಂಗಿನ ತುರಿ ಅಳತೆಯನ್ನು ತಗೊಂಡಿದ್ದೀವಿ. ಮೈದಾ ಹಿಟ್ಟು 1 ಕಪ್ಪು, ಚಿರೋಟಿ ರವೆ 1 ಕಪ್ಪು, ಏಲಕ್ಕಿ ಸ್ವಲ್ಪ 1 ಕಪ್ಪು, ಗೋಧಿ ಹಿಟ್ಟು, ಕರಿಯಲು ಎಣ್ಣೆ. ನಾವು ಚಿರೋಟಿ ರವೆ ಮೈದಾ ಹಿಟ್ಟು ಎರಡನ್ನ ಮಿಕ್ಸ್ ಮಾಡಿ, ಅರಶಿನ ಪುಡಿ ಮೂರನ್ನ ಮಿಕ್ಸ್ ಮಾಡಿ ನೀರು ಹಾಕಿ ಗಟ್ಟಿ ಕಲಸ್ಕೊಳ್ಳೋಣ. ಪೂರಿ ಹಿಟ್ಟು ಕಲಸ್ಕೊಂತೀವಲ್ಲ ನಾವು ಆ ಥರ ಗಟ್ಟಿ ಕಲಸ್ಕೊಳ್ಳೋಣ. ಈ ಥರ ಗಟ್ಟಿ ಕಲಸ್ಕೋಬೇಕು, ಈ ಥರ ಪೂರಿ ಥರ ಕಲಸ್ಕೋಬೇಕು. ಇದನ್ನು ನಾವು ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿ, ಇದಕ್ಕೇನು ಎಣ್ಣೆ ಎಲ್ಲ ಸರಿಯೋದು ಏನು ಬೇಡಿಲ್ಲ, ಹಂಗೆ 1 ಕಪ್ ಮುಚ್ಚಿಟ್ಬಿಟ್ರೆ ಆಯಿತು. ಗಟ್ಟಿಗೆ ಚೆನ್ನಾಗಿ ಸ್ಮೂತಾಗಿ ನೆನ್ಕೊಳ್ಳುತ್ತಿದ್ದು. ಇದು ಗೋಧಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ನಿಮಗೆ ಗೋಧಿ ಹಿಟ್ಟಲ್ಲೂ ಕರ್ಗಡ್ಬು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಕನಕ ಕಲಸ್ಬೇಕಾದ್ರೆ ಉಪ್ಪು ನಮಗೆ ಬೇಕಾದರೆ ಹಾಕೋಬೋದು. ಸ್ವೀಟ್ ನಾವು ಒಳಗಡೆ ಊರನ್ನ ಇಟ್ಟು ನಾವು ಮೇಲೆ ಕಲಸೋದು, ಅದರಿಂದ ಉಪ್ಪಿನ ಅವಶ್ಯಕತೆ ಇಲ್ಲ. ಬೇಕು ಅಂದರೆ 1-2 ಚಿಟಿಕೆ ಉಪ್ಪನ್ನ, ನಮಗೆ ರುಚಿಗೆ ಅಷ್ಟು ಬೇಡ, ಸುಮ್ಮನೆ ಒಂದು ಸ್ವಲ್ಪ ಒಂಚೂರು ಹಾಕೋಬೋದು. ಇದು ಕನಕ ಕಲಸಿದ್ದೀವಿ, ಈ ಥರ ಪೂರಿ ಕಲಸ್ಕೊತೀವಲ್ಲ ಆ ಥರ ಗಟ್ಟಿ ಕಲಸ್ಕೋಬೇಕು. ನಾವು ಹಾಳೆ ಅರೆದು ಪೂರಿ ಥರ ಅದರೊಳಗೆ ಊರನ್ನ ಇಟ್ಟು ನಾವು ಮಡಚೋದು, ಅದರಿಂದ ಇದು ಗಟ್ಟಿಗಿರಬೇಕು, ತುಂಬ ಗಟ್ಟಿಗಿರಬೇಕು. ನಾನು ಎರಡನ್ನೂ ಏನಕ್ಕೆ ಬೇರೆ ಬೇರೆ ನಿಮಗೆ ತೋರಿಸ್ತೆ ಅಂದರೆ, ಇದರಲ್ಲಿ ನಾವು ಮಾಡಿದ್ರೆ ಸ್ಮೂತಾಗೇ ಬರುತ್ತೆ ಕರ್ಗಡುಬು, ನಾವು ಅದರಲ್ಲಿ ಮೈದಾ ಹಿಟ್ಟು ಚಿರೋಟಿ ರವೆ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಗರಿಗರಿ ಅಂತ ಬರುತ್ತೆ. ಅದರಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಎರಡರಲ್ಲಿ ಯಾವುದಾದ್ರೂ ನೀವು ಆಯ್ಕೆ ಮಾಡಿಕೊಂಡು. 1/2 kg ಬೇಳೆಗೆ 1.5 ಲೀಟ್ರ್ 3 ಲೀಟ್ರ್ 4 ಲೀಟ್ರ್ವರೆಗೂ ನೀರು ನೀವು ಕಾಯಿಸ್ಕೊಂಡು ಇಟ್ಕೋಬೋದು. ನೀರು ಕಾದಿದೆ, ಇವಾಗ ಬೇಳೆ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ನೀರು ಕಮ್ಮಿ ಬಂದರೆ ಇವಾಗಲೇ ನೀವು ಕುದಿಯೋ ನೀರು ಬೇಳೆ ಬೇಯಕ್ಕೆ ಮುಂಚೆನೆ ಕುದಿತಾ ಇರೋವಾಗಲೇ ಇನ್ನು ಸ್ವಲ್ಪ ನೀರನ್ನ ಕೂಡಿಸ್ಕೋಬೋದು. ನೀವು ನೀರನ್ನ ನಾವು ಬೇಳೆ ಬೇಯಿಸಿದಾಗ ಅದು ಉಕ್ಕು ಬಂದ್ಬಿಡುತ್ತೆ, ಅದರಿಂದ ಮರದ್ದು ಹುಟ್ಟಿಂದ ಏನಾದರೂ ಒಂದು ಇಟ್ಟರೆ ಅದು ಉಕ್ಕು ಬರೋದಿಲ್ಲ, ಅದು ನೀಟಾಗಿ ಒಂದೇ ಸಮವಾಗಿ ಬೇಯ್ತದ್ದು. ಬೇಳೆ ಬೆಂದಿದೆ ನೋಡ್ರಿ, ಈ ಥರ ಹಿಂಗೆ ಇಸುಗಿದ್ರೆ ನಮಗೆ ಈ ಥರ ಪುಡಿ ಪುಡಿ ಆಗಬೇಕು ಬೇಳೆ ಯಾವಾಗ್ಲೂ, ಅದು ಕರೆಕ್ಟಾಗಿ ಬೆಂದಿರುತ್ತೆ, ಗಟ್ಟಿ ಬರುತ್ತೆ ನಮಗೆ. ಜಾಸ್ತಿ ಬೆಂದುಬಿಟ್ರೆ ಇಟ್ಟು ನಾವು ಹೂರ್ಣ ಮಾಡ್ತೀವಲ್ಲ ಅದು ತೆಳುವಾಗ್ಬಿಡುತ್ತೆ, ಅದರಿಂದ ನೀವು ನೋಡಿಕೊಂಡು ಅರಗು ಬಿಟ್ಟರೆ ಸಾಕು ನಮಗೆ ಬೇಳೆ ಪುಡಿ ಪುಡಿ ಆದರೆ, ಬೇಳೆ ಹಿಂಗೆ ಇಸ್ಕಿದ್ರೆ ಪುಡಿ ಪುಡಿ ಆದರೆ ಸಾಕು ನಮಗೆ ಅಷ್ಟೇ ರೀ. ನಾವು ಸ್ಟವ್ ಆಫ್ ಮಾಡಿದ್ದೀವಿ, ಆಫ್ ಮಾಡಿ 5 ನಿಮಿಷ ಬಿಟ್ಟಿದ್ದೀವಿ. ಇದು ತಿಳಿದುಕೊಂಡಿದೆ ಇವಾಗ ಇದನ್ನು ಮೇಗಲ್ ನೀರನ್ನ ಫಸ್ಟ್
ಫಸ್ಟ್ ಇದನ್ನ ಹಾಕೊಳ್ಳೋಣ ಇದಕ್ಕೆ. ಕಟ್ಟು ನಿಮ್ಗೆ ಎಷ್ಟು ಬಂದರೂ ಅಷ್ಟು ಒಳ್ಳೆಯದು. ಬೇಳೆ ಬೇಯೋವಾಗಲೇ ನೀವು ಕಟ್ಟು ವಿಂಗಡಿಸ್ಕೊಂಡ್ರೆ ನಮಗೆ ಸಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನೀರು ಇದೊಂದು ಸ್ವಲ್ಪನೂ ಇರಕೂಡ್ದು, ಆ ಥರ ನೀವು ಬಸ್ಕೋಬೇಕು ಇದನ್ನು. ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಹಾಕೋಣ. ಬೆಲ್ಲ ಹಾಕೋಣ. ನಾವು ಬೇಳೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ನಾವು ಎರಡಕ್ಕೂ ಹಾಕ್ತಾ ಇರೋದು. ತೆಂಗಿನಕಾಯಿ ತುರಿನೂ ಅಷ್ಟೇ, ಬೆಲ್ಲನೂ ಅಷ್ಟೇ, ಅಷ್ಟೇ ಹಾಕ್ತಾ ಇರೋದು. ಏಲಕ್ಕಿ ಹಾಕೋಣ. ಇವಾಗಿಂದ ಚೆನ್ನಾಗಿ ಬೇಳೆನ ಬೆಲ್ಲ ಕನಗಿ ಕೊಬ್ಬರಿ ಎಲ್ಲ ಕುದೀತದೆ, ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೇಳೆಕಟ್ಟು ಇದು, ಇದು ಬೇಳೆಕಟ್ಟಲ್ಲಿ ಒಬ್ಬಟ್ಟು ಸಾರು ಮಾಡ್ತೀವಿ ನಾವು. ಈ ಸಾರನ್ನ ನಾವು ಬೇಳೆ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀವಿ, ಒಬ್ಬಟ್ಟು ಸಾರು ತೋರಿಸಿದ್ದೀವಿ. ಆ ಥರ ಇದನ್ನು ನೀವು ಮಾಡಿಕೊಳ್ಳ್ರಿ. ಇದು ಬೇಳೆ, ಬೆಲ್ಲ, ಏಲಕ್ಕಿ, ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡ್ರಿ, ಈ ಥರ ಹುದುದ್ರಾಗಿದೆ. ಇವಾಗ ನಾವು ಕಡುಬು ಕರುಗಡುಬು ಮಾಡೋದಕ್ಕೆ ಈ ಥರ ಇದ್ದರೆ ಸಾಕು ನಮಗೆ. ಬೇಳೆ ಒಬ್ಬಟ್ಟು ತಟ್ಟೋದಕ್ಕೆ ಇನ್ನೊಂದು ಚೂರು ತೆಳುವಾದ್ರೂ ನಾವು ಹಿಂಗೆ ತಟ್ಟುತ್ತೀವಿ, ಅದರಿಂದ ನಮಗೆ ಅದು ಸರಿಯಾಗಿ ಕರೆಕ್ಟಾಗಿ ಬರುತ್ತೆ. ಇದು ನಾವು ಉಂಡೆ ಕಟ್ಟಿ ನಾವು ಅದರಲ್ಲಿ ಇಟ್ಟು ನಾವು ಕರಿಯೋದಲ್ವಾ, ತೆಳುವಾದರೆ ಚೆನ್ನಾಗಿರಲ್ಲ, ಈಚೆಗೆ ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕಿದು. ಈ ಕುದ್ದಿರೋ ಬೇಳೆನ ನಾವು ಗ್ರೈಂಡರ್ಗಾಗಲಿ ಅಥವಾ ಒಲ್ಕಲ್ಲಲ್ಲಾಗಲಿ ಅಥವಾ ಮಿಕ್ಸಿನಲ್ಲಾಗಲಿ ನಮ್ಗೆ ಯಾವ್ದು ಅನುಕೂಲ ಐತೆ ಅದರಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ನೀರು ಹಾಕ್ಕೋಬೇಡ್ರಿ, ಹಂಗೆ ಗಟ್ಟಿಗೆ ನುಣ್ಣಗೆ ರುಬ್ಕೊಳ್ಳ್ರಿ. ಬೇಳೆ ಬೆಲ್ಲ ಇದು ಕುದ್ದಿರೋದು, ಇದನ್ನು ನಾವು ರುಬ್ಕೊಂಡಿದ್ದೀವಿ ನುಣ್ಣಗೆ, ಈ ಥರ ಗಟ್ಟಿಗಿರಬೇಕು. ಈ ಥರ ಉಂಡೆಗಳು ಗುಂಡಗೆ ಮಾಡ್ಕೋಬಾರ್ದು, ಇದನ್ನು ಹಿಂಗೆ ಮಿತ್ಕೆಗಳ ಥರ ಮಾಡ್ಕೋಬೇಕು. ಇದು ಕನಕ ಗಟ್ಟಿಗಿದೆ, ಇದನ್ನು ತಗೊಂಡು ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಇದನ್ನು ಹಸಿಟ್ಟಲ್ಲಿ ಹಿಂಗೆ ಎದ್ಕೊಂಡು ಪುರಿ ಅರಿಯೋಣ. ಇದು ಪೂರಿ ಅರ್ದಿದ್ದೀವಿ. ಈ ಥರದ್ದು ಏನಾದರೂ ಒಂದು ಪ್ಲೇಟ್ ತಗೊಂಡು ಕಪ್ಪನ್ನ ಕಂಠ ನಾವು ಒಂದೇ ಸಮ ಕರ್ಜಿಕಾಯಿ ಬರಬೇಕು, ಕರ್ಗಡ್ದು ಬರಬೇಕು ಅಂದರೆ ಈ ಥರ ಕಟ್ ಮಾಡ್ಕೋಬೇಕು. ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದು ಸ್ವಲ್ಪ ನೀರಿಗೆ ಒಂದೆರಡು ಸ್ಪೂನು ಮೂರು ಸ್ಪೂನ್ ನೀರಿಗೆ ಒಂಚೂರು ಮೈದಾ ಹಿಟ್ಟು ಹಾಕಿ ಕಲಸ್ಕೊಂಡಿರೋದು. ಇದಕ್ಕೆ ಈ ಥರದ್ದೊಂದು ಕಿವಿನಲ್ಲಿ ತೆಗೆದು ಗುಗ್ಗೆ ತೆಗೆದನ್ನ ಇದನ್ನು ಈ ಥರ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ಇದರಲ್ಲಿ ಗಮ್ ಹಾಕಿ, ಗಮ್ ನಾವು ಹಾಕ್ಲಿಲ್ಲ ಅಂದರೆ ಅದು ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಗಲೀಜಾಗಿ ಹೋಗುತ್ತೆ, ಒಂಡಾಗಿ ಹೋಗುತ್ತೆ. ಅದರಿಂದ ನಾವು ಗಮ್ ಹಾಕಿ ಅಂಟರಿಸ್ಬೇಕು. ಇವಾಗ ಈ ಥರ ಇರುತ್ತೆ. ಇದನ್ನು ನಾವು ನೋಡ್ರಿ ಈ ಥರ ಫಸ್ಟ್ ಹಿಂಗೆ ಮಡಚ್ಕೋಬೇಕು, ಆಮೇಲೆ ನೆಕ್ಸ್ಟು ಈ ಥರ ಮಡಚ್ಕೋಬೇಕು. ಹಿಂಗೆ ಎಣ್ಣೆ ಕಾದೈತೋ ಇಲ್ವಾ ಅಂತ ಒಂದು ಸಣ್ಣದೊಂದು ಮೈದಾ ಹಿಟ್ಟು ಸ್ವಲ್ಪ ಹಾಕೋದು, ಕಾದಿರುತ್ತೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ. ಒಂದೊಂದಾಗಿ ನಿಧಾನವಾಗಿ ಬಿಡೋಣ. ಇದು ಚಿರೋಟಿ ರವೆ ಮೈದಾ ಕಲಸಿರೋದಿದು, ಅದರಲ್ಲಿ ಮಾಡಿರೋದಿದು. ಕರ್ಗಡುಬು ಬೇಯ್ತಾ ಇದೆ, ಈ ಥರ ದಬಾಕ್ತಾನೆ ಇರಬೇಕು,
ಇಲ್ಲಾಂದ್ರೆ ಒಂದೇ ಕಡೆ ಬೇಯ್ತದೆ, ಇನ್ನೊಂದು ಕಡೆ ಬೇಯೋದಿಲ್ಲ. ಬೆಂದಿದೆ, ತೆಗೆಯೋಣ. ನಾವು ಮಡ್ಚೋದ್ರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಎಣ್ಣೆ ಎಲ್ಲ ಊರಿನ ಈಚೆಗೆ ಬಂದು ಎಣ್ಣೆ ಎಲ್ಲ ಗಲೀಜಾಗ್ಬಿಡುತ್ತೆ. ನಾವು ಮಡ್ಚೋವಾಗ ಹುಷಾರಾಗಿ ಗಮ್ ಹಾಕ್ಕೊಂಡು ಮಡಚಬೇಕು. ಮೈದಾ ಹಿಟ್ಟಿನ ಗಮ್ ಮಾಡಿಕೊಂಡು ಅದರಲ್ಲಿ ನಾವು ಮಡಚಬೇಕು. ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು ಕರಿಗಡುಬು. ಸೇಮ್ ಅದೇ ಥರ ಆಳೆ ಹರ್ಕೊಳ್ಳೋದು, ಒಂದು ಮುಚ್ಚಳನ್ನ ಕಟ್ ಮಾಡ್ಕೊಳ್ಳೋದು, ಒಂದು ಒಂದೇ ಅಳತೆ ಇರಲಿ ಅಂತ. ಅದು ಮುಚ್ಚಳದಲ್ಲಿ ಆಮೇಲೆ ಇದನ್ನ ಊರ್ಣ ಇಟ್ಟು ಮಡ್ಚೋದು. ನಾವು ಹಾಕಿದ ತಕ್ಷಣ ತಿರುಗಿಸ್ತಾ ಇರಬೇಕು, ಒಂದೇ ಕಡೆ ಬಿಡಬಾರ್ದು. ನಾವು ತೆಗೆಯೋಣ. ಕರ್ಗಡುಬು ರೆಡಿಯಾಗಿದೆ. ಇದು ಗೋಧಿದು ಬೇರೆ ಮಾಡಿ ತೋರಿಸಿದ್ದೀನಿ, ನಿಮಗೆ ಮೈದಾ ಚಿರೋಟಿ ರವೆನು ಬೇರೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ನೀವು ಮಾಡಿಕೊಂಡು ಇಷ್ಟಪಟ್ಟು ತಿನ್ಬೋದು. ನೋಡಿದ್ರಲ್ಲಿ ವೀಕ್ಷಕರೇ ಎಷ್ಟೊತ್ತನ್ನು ಯಾವ ಥರ ಕರ್ಗಡುಬು ಮಾಡೋದು ಅಂತ ಹೇಳಿ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ನೀವು ಒಂದ್ಸರಿ ಎರಡು ಸರಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ರಿ. ಯಾವುದಾದ್ಮೇಲೆ ಪ್ರತಿಯೊಂದು ಅಡುಗೆನಲ್ಲೂ ನಾನು ಈ ಅದಕ್ಕೆ ಆ ಅಡುಗೆಗೆ ಆಗುವಂಥದ್ದು ವಿಶೇಷವಾದ ಏನೋ ಒಂದು ಮುನ್ಸೂಚನೆ ಕೊಟ್ಟಿರ್ತೀನಿ ನಾನು. ನಾನು ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆಯಾ ಅಡುಗೆಗೆ ನೀವು ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಅಡುಗೆ ಏನೋ ನಿಮಗೆ ತೊಂದರೆ ಕೊಟ್ಟು ಕೆಟ್ಟೋಗೋದಾಗಲಿ ಏನೇ ಆಗಲಿ ಏನೂ ಆಗೋದಿಲ್ಲ. ನಾವು ಹಬ್ಬ ಅಂತ ಸಡಗರ ಬಂದರೆ ಅಲ್ಲಿ ನಾವು ಹಬ್ಬ ಬಂತು ಅನ್ನೋ ಅಷ್ಟೊತ್ತಿಗೆ ನಮ್ಗೆ ಅರ್ಧ ದೇವರು ಇದನ್ನು ಕೊಟ್ಟಿರ್ತಾನಂತೆ, ಆಶೀರ್ವಾದ ಮಾಡಿರ್ತಾನಂತೆ. ಎಷ್ಟು ಖುಷಿ ಪಡ್ತಾವ್ರಿ, ನಾನು ಬೇಗ ಹೋಗ್ಬೇಕು ಅವ್ರ ಮನೆಗೆ ಹಬ್ಬಕ್ಕೆ ಅಂತ. ಹಬ್ಬಕ್ಕೆ ನಾವು ಮನೆಯಲ್ಲಿ ಮಕ್ಕಳಿಗೆಲ್ಲ ಬಟ್ಟೆ ತೆಗೆಯೋದ್ರಲ್ಲ ಆಗ್ಬೋದು, ಮಕ್ಕಳಿಗೆ ಜನಗಳಿಗೆ ಫ್ರೆಂಡ್ಗಳಿಗೆಲ್ಲ ಯೋ ಯುಗಾದಿ ಹಬ್ಬಕ್ಕೆ ಏನಪ್ಪ ವಿಶೇಷ ನಿಮ್ಮ ಮನೆಯಲ್ಲಿ ಅಂತ ಕೇಳೋದಿರ್ಬೋದು, ಅವ್ರು ಏನು ಅಡುಗೆ ಅಂತ ಹೇಳೋದಿರ್ಬೋದು. ನಾವು ಒಂದು ಒಡವೆ ತಗೊಳ್ಳೋದಾಗಲಿ, ಒಂದು ಸೀರೆ ತಗೊಳ್ಳೋದಾಗಲಿ, ಮಕ್ಕಳಿಗೊಂದು ವಿಶೇಷವಾಗಿ ಬಟ್ಟೆ ತೆಗೆಯೋದಾಗಲಿ, ಏನೋ ಒಂದು ವಿಶೇಷ ಏನೇ ಇರುತ್ತೋ ಅದನ್ನು ನಾವು ಜನಗಳಲ್ಲಿ ಫ್ರೆಂಡ್ಗಳಲ್ಲಿ ನೆಂಟರಲ್ಲಿ ಅಕ್ಕಪಕ್ಕದವ್ರ ಹತ್ರ ವಿಶೇಷವಾಗಿ ಏನನ್ನ ಹಂಚ್ಕೊಂಡ್ರೆ ದೇವ್ರು ಅವಾಗಲೂ ಕೂಡ ಅಸ್ತು ಅಂತ ಆಶೀರ್ವಾದ ಮಾಡಿರ್ತಾನೆ. ಪ್ರತಿಯೊಂದು ಸರಿನೂ ಆಶೀರ್ವಾದ ಮಾಡಿ ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋ ಅಷ್ಟೊತ್ತಿಗೆ ಹಬ್ಬ ಬಂದೇ ಬಿಡುತ್ತೆ. ಹಬ್ಬದ ದಿವಸ ನಾವು ವಿಶೇಷವಾದ ಅಡುಗೆ ಮಾಡಿ ನೈವೇದ್ಯ ಮಾಡಿ ಬಾಗಿಲಿಗೆ ತೋರಣ ಕಟ್ಟಿ ಮಾವಿನ ಸೊಪ್ಪು ಕಟ್ಟಿ ಬೇವು ಬೆಲ್ಲ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಅಲಂಕಾರವಾಗಿ ದೇವ್ರನ್ನ ಅಲಂಕರಿಸಿ ಚೆನ್ನಾಗಿ ಅಲಂಕಾರ ಮಾಡಿ ವಿಶೇಷವಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಎಣ್ಣೆ ನೀರು ಹಾಕ್ಕೊಂಡು ಎಲ್ಲನೂ ಮಾಡೋಷ್ಟೊತ್ತಿಗೆ ಹಬ್ಬ ಊಟದ ಸಮಯ ಆಗುತ್ತೆ. ಬೇವು ಬೆಲ್ಲ ತಿಂದು ವಿಶೇಷವಾಗಿ ಸಿಹಿ ಊಟ ಮಾಡಿ ಕಹಿನೆಲ್ಲ ಮರೆತು ಬಿಟ್ಟು ಸಿಹಿಯಾಗಿ ಊಟ ಮಾಡಿ ಸಿಹಿ ಜೀವನ ನಡೆಸ್ರಿ. ನಿಮ್ಗೆ ವಿಶೇಷವಾದ ಯುಗಾದಿ ಹಬ್ಬದ ವಿಶೇಷ ಸಿಹಿನೇ ಸಿಹಿಯಾದ ಬಾಳ್ನ ನಿಮಗೆ ಕೊಡಲಿ ದೇವರು ಅಂತ ನಾನು ಆಶೀರ್ವಿಸ್ಕೊಳ್ತೀನಿ. ನಿಮಗೆ ಇಷ್ಟೊತ್ತು ನೋಡಿದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ.